ಕನ್ನಡ ಜಾಣ ಜಾಣೆ ನಮಸ್ಕಾರ. ಯಾಕೆ ಇವತ್ತು ಯಡಿಯೂರಪ್ಪನವ್ರು ಇನ್ನೂ ಬಂದಿಲ್ಲ? 3 ತಿಂಗಳಾದರೂ ಸಹ ಯಾಕೆ ಈ ಯಡಿಯೂರಪ್ಪನ ಒಳಗಾಕಿಲ್ಲ? ನಮ್ಮ ಪ್ರಗತಿಪರರು ಒಬ್ರಿಗೊಂದು ಒಬ್ರಿಗೊಂದಾ? ನಿಮ್ಗೆ ಏನು ಸಿಕ್ಕಬೇಕೋ ಸಿಕ್ಕಿದ್ಮೇಲೆ ಸೀಟ್ ಸಿಕ್ತು, ಅಧಿಕಾರ ಸಿಕ್ತು, ಎಲ್ಲ ಸಿಕ್ಕಿದ್ಮೇಲೆ ಸರಿ ಇದೆ ಪ್ರಪಂಚ, ಅವಾಗೆಲ್ಲ ಸರಿ ಇದೆ. ಬಸವಣ್ಣದ ಒಂದೆರಡು ಮಾತುಗಳಿದೆ. ಏರಿನೇ ಇದ್ದು ಏರಿ ಎದ್ದು ನೀರು ಕುಡಿಬೇಕಾದ್ರೆ, ನಾರಿ ಮನೆಯಲ್ಲಿ ಕಳ್ತನ ಮಾಡ್ಬೇಕಾದ್ರೆ, ಬೇಲಿ ಎದ್ದು ಹೊಲ ಮೇವಾದ್ರೆ ಯಾರಿಗೆ ಹೇಳಲಿ ಅಂತ ಹೇಳ್ತಾನೆ ಬಸವಣ್ಣ ಅಲ್ವಾ? ಇವತ್ತು ನಿಮ್ಗೆ ಗೊತ್ತಿದೆ, ಇಡೀ ದೇಶದ ಪ್ರಜ್ಞಾವಂತರು, ಒಂದು ರೀತಿಯ ಜೀವಪರವಾದಂಥವ್ರು, ಮನುಷ್ಯಪರವಾದಂಥವ್ರು ಇವರೆಲ್ಲರೂ ಸಹ ಕಳೆದ 10 ವರ್ಷದ ಮೋದಿ ಸರ್ಕಾರವನ್ನು ಕಂಡ ತುಂಡು ಟೀಕಿಸ್ತಾ ಇದ್ರು, ಅದಕ್ಕೆ ಶಿಕ್ಷಣ ಅನುಭವಿಸಿದ್ರು. ಅರ್ಬಲ್ ನಕ್ಸಲ್ ಅಂತಲೋ ಮತ್ತೇನಂತಲೋ ಪಡಬಾರ್ದು ಪಾಡ್ಪಟ್ರು, ಜೈಲಿಗೆ ಹಾಕಿದ್ರು ಅವ್ರನ್ನೆಲ್ಲ, ಇಷ್ಟೆಲ್ಲ ಆದ್ರು ಯಾಕೆ ಇದೆಲ್ಲ ಅಂದ್ರೆ ತನ್ನ ನೈತಿಕತೆ ಇದೆಯಲ್ಲ, ನೈತಿಕತೆ ಇದೆಯಲ್ಲ, ಎಂಥದ್ದು ವಿರುದ್ಧನಾದ್ರು ಎದುರಾಕೋಬೇಕು ಅಂದ್ರೆ ತಪ್ಪನ್ನ ತಪ್ಪು ಅಂತ ಹೇಳ್ಬೇಕು, ಖಂಡಿಸ್ಬೇಕು ಅನ್ನೋ ಆ ಒಳ ತುಡಿತಾ ಇದೆಯಲ್ಲ, ಇದು ಇದಕ್ಕೆ ಪ್ರಚೋದನೆ ಕೊಡುತ್ತೆ, ಕುಮ್ಮ ಕೊಡುತ್ತೆ. ಅದರಲ್ಲೂ ಕರ್ನಾಟಕದಲ್ಲೂ ಸಹ ದೊಡ್ಡ ಮಟ್ಟದಲ್ಲಿ ನಮ್ಮ ಸಾಹಿತಿಗಳಿರ್ಬೋದು, ಬರಹಗಾರರಿರ್ಬೋದು, ಪ್ರಜ್ಞಾವಂತರಿರ್ಬೋದು, ಸಣ್ಣವರು ದೊಡ್ಡವರು ಎಲ್ಲರೂ ಸಹ ಅವರವರ ಸೀಮೆ ದೊಡ್ಡವರು ದೊಡ್ಡ ಮಟ್ಟದಲ್ಲಿ ದೊಡ್ಡ ವಯಸ್ಸು ಜಾಸ್ತಿ ಜನ ಕೇಳ್ಬೋದು, ನನ್ನದು ಸಣ್ಣ ಒಂದು ಎಲ್ಲೋ ಸಾಮಾನ್ಯನ ಕೇಳ್ಬೋದು. ಸಾಮಾನ್ಯನ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ನಾನೊಬ್ಬ ಶ್ರೀಸಾಮ ಕುವೆಂಪು ಹೇಳಿದ ಶ್ರೀಸಾಮಾನ್ಯ ಪ್ರತಿನಿಧಿ ತರ, ನನ್ನಂತ ಒಂದು ಎಲ್ಲೋ ಒಂದು ಕಿರುಧ್ವನಿ ತರ ಕೇಳ್ಬೋದು. ಹೀಗೆ ದೊಡ್ಡ ಮಟ್ಟದಲ್ಲಿ ಮೋದಿ ಸರ್ಕಾರದ ವಿರುದ್ಧ ಮತ್ತು ಓಪನ್ ಆಗಿ ಕಾಂಗ್ರೆಸ್ ಪರವಾಗಿ 2 ಚುನಾವಣೆಗಳಲ್ಲಿ 2023 ವಿಧಾನಸಭಾ ಚುನಾವಣೆ, ಇವತ್ತು 2024 ಲೋಕಸಭಾ ಚುನಾವಣೆಯಲ್ಲಿ ನೇರ ಕಾಂಗ್ರೆಸ್ಗೆ ಬೆಂಬಲಿಸಿದ್ವಿ. ಅದು ರಿಸಲ್ಟ್ ಏನಾಗುತ್ತೋ ಬಿಡ್ತೋ ಸೆಕೆಂಡ್ರಿ, ನಮ್ಮ ಪ್ರಯತ್ನ ಪಡಲೇಬೇಕು ಅನ್ನೋದು ನಮ್ಮ ಕರ್ತವ್ಯ ಸಹ ಹೌದು. ನಿಮಗೆ ಗೊತ್ತಿದೆ ಈಗ ಲೋಕಸಭೆ ಅಂತೂ JDS ಸಹ ಇದ್ದಂಥ ಪ್ರಾದೇಶಿಕ ಒಂದು ಪಕ್ಷ BJP ಜೊತೆ ಅಲೈನ್ಸ್ ಆಗಿದ್ದರಿಂದ ಅನಿವಾರ್ಯವಾಗಿ ಕಾಂಗ್ರೆಸ್ಗೆ, ಅವರೇನು ಸಾಚಗಳು ಅಂತ ಹೇಳ್ತಾ ಇಲ್ಲ, ಅನಿವಾರ್ಯವಾಗಿ ಕಾಂಗ್ರೆಸ್ಗೆ ಬೆಂಬಲಿಸ್ಬೇಕಾಗಿ ಬಂತು, ಸಪೋರ್ಟ್ ಮಾಡಿದ್ವಿ. ಹಾಗಂತ ಹೇಳ್ಬಿಟ್ಟು ಅದರ ಪ್ರತಿಫಲವಾಗಿ ಒಂದಷ್ಟು ಜನಕ್ಕೆ ಏನೇನೋ ಕೊಟ್ಟರು ಆಯಿತು. ಇವತ್ತು ಯಡಿಯೂರಪ್ಪನ ವಿಚಾರದಲ್ಲಿ ಕಾಂಗ್ರೆಸ್ಸಿನ ಥರ್ಡ್ ಕ್ಲಾಸ್ ರಾಜಕಾರಣ, ಇವತ್ತು ದಗಲ್ಬಾಜಿ ರಾಜಕಾರಣ ಮಾಡ್ತಿದ್ದಲ್ಲ ಕಾಂಗ್ರೆಸ್, ಇವತ್ತು ಹೋಮ್ ಮಿನಿಸ್ಟರ್ ನಾಲ್ಕು ಹೋಮ್ ಮಿನಿಸ್ಟರ್ ಇವತ್ತು ಬಾಯಿ ಮುಚ್ಚೋಂಗ್ ಕೂತಿದಾರಲ್ಲ, ನಿಮ್ಗೇನಾದ್ರು ನಾಚಿಕೆ ಮಾನ ಮರಿ ಸ್ವಲ್ಪ ಪರಮೇಶ್ವರ್ ಅವ್ರಿಗೆ? ನೀವು ಹೋಮ್ ಮಿನಿಸ್ಟರ್ ಅನ್ನೋದು ಇದ್ದಿರೋ ಬದುಕಿದ್ರು, ಹೋಮ್ ಮಿನಿಸ್ಟರ್ ಅನ್ನೋದೊಂದು ಒಂದು ಇಲಾಖೆ ಇದೆಯಾ, ಅದಕ್ಕೊಬ್ಬ ಮಂತ್ರಿ ಇದ್ದಾರಾ ಕರ್ನಾಟಕದಲ್ಲಿ, ಯಾವ ನನ್ನ ಮಗನಿಗೆ ಗೊತ್ತಿಲ್ಲ. ಯಾಕೆ ಅಂದ್ರೆ ಯಡಿಯೂರಪ್ಪನ ಮೇಲೆ ಬಂದಿದ್ದು ಪೋಕ್ಸೋ, ಇಮ್ಮಿಡಿಯೇಟ್ ಆಗಿ ಒಳಗಾಗ್ತಾ ಇದ್ರು, ಅಪ್ರಾಪ್ತ ಬಾಲಕಿಯಿಂದ ಲೈಂಗಿಕವಾಗಿ ಬಳಸ್ಕೊಂಡ್ರು ಅಂತ ಹೇಳ್ಬಿಟ್ಟು 3 ತಿಂಗಳಾಯ್ತು. ಯಾಕಿನ್ನೂ ಅದ್ ಒಳಗಾಕಿಲ್ಲ ನೀವು? ಯಾಕ್ರಿ ಒಳಗಾಕಿಲ್ಲ? 3 ತಿಂಗಳು ಹಾಕ್ಬಿಟ್ರಿ ಸಾಕ್ಷ್ಯನಾಶಿ ಮಾಡ್ಲಿ ಅಂತನ? ಈ 3 ತಿಂಗಳಲ್ಲಿ ಆಕೆಯ ತಾಯಿ ಸತ್ತೋದ್ರು, ಅನುಮಾನ ಬರಲ್ವ ಅಂದ್ರೆ CID ಕೊಟ್ರು, ಏನ್ ಮಾಡ್ತಾ ಇದ್ರಲ್ಲ, ಯಾಕೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಲಿಲ್ಲ? ನಿಮ್ಗೆ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ, ನಾವೇನು ಕಾನೂನು ಪಂಡಿತರಲ್ಲ, ಆದ್ರೆ ಒಂದು ಪ್ರಾಥಮಿಕ ತಿಳುವಳಿಕೆ ಎಲ್ರಿಗೂ ಇರುತ್ತೆ, ಪೋಕ್ಸೋ ಪ್ರಕರಣದಲ್ಲಿ ಇಮಿಡಿಯೇಟ್ ಆಗಿ ಅತನ ಅರೆಸ್ಟ್ ಮಾಡ್ತಾರೆ, ಪರಮೇಶ್ವರ್ ಹೇಳಿಕೆ ಕೊಡ್ತಾರೆ, ಬಂಧಿಸ್ಬೇಕು ಅಂತ ಅನಿಸಿಟ್ಟು ಬಂಧಿಸ್ತಾರೆ. ಏನ್ರಿ ಮಾತಾಡ್ತಾ ಇದ್ರಾ? ಆ ಯಾರು ರಾಘವೇಂದ್ರ ಅಂತ ಯಡಿಯೂರಪ್ಪನವ್ರ ಮಗ, ಇದೊಂದು ಬಿ ರಿಪೋರ್ಟ್ ಅಂತ ಹಾಕ್ಬೇಕಂತ ಪ್ರಕರಣ, ನೀವ್ ಯಾರು ಹೇಳಕ್ ಅದನ್ನ ಬಿ ರಿಪೋರ್ಟ್ ಹಾಕ್ಬೇಕು ಅಂತ ಹಾಕ್ಬೋದಂತ ಪ್ರಕರಣ ನೀವ್ ಹೆಂಗ್ರಿ ಹೇಳ್ತೀರಾ? ನೀವು ಹೆಂಗ್ ಹೇಳ್ತೀರಾ? ಇದು ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕಿಂತಲೂ ಗಂಭೀರವಾದ ಪ್ರಕರಣ. ಪ್ರಜ್ವಲ್ ರೇವಣ್ಣ ವಯಸ್ಸಾದವ್ರನ್ನ, ತಾಯಿ ವಯಸ್ಸಂತ ಮನೆ ಕೆಲಸದವ್ರನ್ನ ಲೈಂಗಿಕವಾಗಿ ಬಳಸ್ಕೊಳಕ್ ಹೋದ, ಇದಕ್ಕೆ ಮಿಡಿದಂತ ಹೃದಯಗಳು ಮನಸ್ಸುಗಳು ಈ ಯಡಿಯೂರಪ್ಪನೊಬ್ಬ ಮುದಿಯ, ಈ ಮುದಿ ಗೊಡ್ಡು ಈತ, ತನ್ನ ಮೊಮ್ಮಗಳ ವಯಸ್ಸಂದ ಎಳೆಯ ಮಗುನ, 17 ವರ್ಷದ ಮಗುನ ಆಕೆಗೆ ಎದೆಗೆ ಕೈ ಹಾಕ್ತಾ ಅಂತೇಳಿ ಆಕೆ ತಾಯಿ ಕಂಪ್ಲೇಂಟ್ ಕೊಟ್ಟಾಗ ಯಾಕ್ರಿಗೆ ಅರೆಸ್ಟ್ ಮಾಡಲಿಲ್ಲ ಅವನ್ನ? ಯಾಕೆ ಅರೆಸ್ಟ್ ಮಾಡಲಿ ಯಡಿಯೂರಪ್ಪನ? ಬಂಧಿಸ್ಬೇಕಲ್ವಾ? ನಿಮ್ಗೆ ಆ ಕ್ಷಣಕ್ಕೆ ಫಿಂಗರ್ ಪ್ರಿಂಟ್ ಸಿಗುತ್ತೆ, ಬಟ್ಟೆ ಒಳ ಉಡುಪುಗಳನ್ನು ಇದೆಲ್ಲ ಕಲೆಕ್ಟ್ ಮಾಡ್ಬೇಕು. 3 ತಿಂಗಳಾದ್ಮೇಲೆ ಸಾಕ್ಷಿ ನಾಶ ಮಾಡ್ತಾರಲ್ವಾ? ಸ್ವತಃ ಅವ್ರ ತಾಯಿ ಇವತ್ತು ಬದುಕಿಲ್ಲ, ಅಷ್ಟಕ್ಕೂ ನೀವೇನು ಇದನ್ನ ಗಂಭೀರ ತಗೊಂಡಿರಲಿಲ್ಲ, ಅವ್ರ ಅಣ್ಣ ಕಂಪ್ಲೇಂಟ್ ಕೊಡ್ತಾನೆ ಅಲ್ಲಿಗಂಟ ಏನ್ ಮಾಡ್ತಾ ಇದ್ರಿ? ಇವತ್ತು ಯಾಕೆ ಈ ನಮ್ಮ ಪ್ರಗತಿಪರರು ಬಾಯಿ ಮುಚ್ಕೊಂಡಿದ್ದಾರೆ? ಹಾಸನ್ ಚಲೋ ಮಾಡಿದಂಥವ್ರು ಎಲ್ಲಿ ಮುಖಗಳೆಲ್ಲ ಕಾಣೆಯಾಗ್ಬಿಟ್ವ? ಯಾಕೆ ಫ್ರೀಡಂ ಪಾರ್ಕ್ ಅಲ್ಲಿ ನೀವು ಪ್ರತಿಭಟನೆ ಕೊಡಲಿಲ್ಲ? ಯಾಕೆ ಶಿವಮೊಗ್ಗ ಚಲೋ ಒಂದು ಕರೆ ಕೊಡಲಿಲ್ಲ? ಏನಾಯ್ತು? ಈ ಮಾತೇತ್ರ ಹೇಳಾರಲ್ಲ, ನಮ್ಗೆ ಜೀವ ಬೆದರಿಕೆ ಪತ್ರ ಬಂದ್ಬಿಟ್ಟಿದೆ, ಇಷ್ಟು ಬಂದಿದೆ ಅಷ್ಟು ಬಂದಿದೆ, ಪದೇ ಪದೇ ನನ್ನ ಲೀಸ್ಟ್ ಇದೆ, ನನ್ನ ಹೆಸರು ಇದೆ ಅಂತ ಜಗತ್ತಿಗೆ ಗೊತ್ತಿಲ್ಲದಂತ ಮಹಾನ್ ಮುಖಗಳೆಲ್ಲ ಇವತ್ತು ಹೇಳ್ತಿದ್ರಲ್ಲ, ಎಲ್ಲಿದ್ರು ನೀವೆಲ್ಲ? ಇವತ್ತು ನಿಮ್ಗೇನು ಸಿಗಬೇಕಾ ಸಿಕ್ಬಿಡ್ತು ಅಂತನ? ಅಂದ್ರೆ ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ನ ಹೊಗಳ್ಕೊಂಡು ಹೋಗೋದೇ ಪ್ರಗತಿ ಪರತೆನಾ? ಕಾಂಗ್ರೆಸ್
ಬೆಂಬಲಿತ ಮಾತುಗಳೇ ಪ್ರಗತಿ ಬರುತ್ತನಾ? ಕಾಂಗ್ರೆಸ್ ತಪ್ಪು ಮಾಡಿರೆ ಮಾತಾಡಂಗಿಲ್ವ ನೀವು? ಓ, ನಿಮ್ಗೆ ಕೊಟ್ಟು ಕೂರಿಸಿದಾರಲ್ಲ ನಿಮಗೆ ಹಲವಾರು ಮನೆಯೆಲ್ಲ ಎಲ್ಲರೂ ತಗೊಂಡ್ರು, ಮನೆಯೆಲ್ಲ ಭಾಳ ಸಡಗರ ಸಂಭ್ರಮದಿಂದ ಖುಷಿಯಿಂದ ಸಂತೋಷದಿಂದ ತಮ್ಮ ಬೆಂಬಲಿಗರಿಂದ ಒಡ್ಡೋಲಗಳಿಂದ ಬಹುಪರಾಕಳರಿಂದ ಆರ ತುರಾಯಿಗಳಾಕ್ಸ್ಕೊಂಡು ಶಾಲ್ಗಳಾಕ್ಸ್ಕೊಂಡು ಏನು ಕನ್ನಡ ಭವನದಲ್ಲಿ ಎಲ್ಲರೂ ಅಧಿಕಾರ ವಹಿಸ್ಕೊಂಡ್ರಿ, ವಹಿಸ್ಕೊಳ್ಳಿ. ನಿಮ್ಮ ಒಂದು ಅಧಿಕಾರ ಇಂಥ ಪ್ರಕರಣಗಳಲ್ಲಿ ಬಾಯಿ ಮುಚ್ಚಿಸ್ತಾ ಇದೆ ಅಂದರೆ ನಿಮ್ಮ ಪ್ರಗತಿ ಪ್ರಗತಿಗೆ ಧಿಕ್ಕಾರ. ನೀವು ಇದಕ್ಕೋಸ್ಕರ ಹೋರಾಡಿದ್ರಿ ಶಿವಸ ಕಳೆದ ಚುನಾವಣೆಯಲ್ಲಿ, ಈ ಗಣಧಾರಿ ಕೆಲಸಕ್ಕೋಸ್ಕರನೇ, ನಿಮ್ಮ ಸ್ವಾರ್ಥಕ್ಕೋಸ್ಕರನೇ, ನಿಮ್ಗೆ ಅಧಿಕಾರ ಸಿಗಲಿ, ಸೀಟ್ ಸಿಗಲಿ, ಏನಾದ್ರು ಸಿಗ್ಬೇಕು, ಗುಡ್ಡದ ಕಾರ್ ಸಿಕ್ಬಿಡ್ಬೇಕು ನಮ್ಗೆ, ಇವಾಗ ಅಧಿಕಾರ ಚಲಾಯಿಸ್ಬಿಡ್ಬೇಕು. ಇದಕ್ಕೋಸ್ಕರ ನೀವು ನಾಟಕ ಆಡಿದ್ದಂಗಾರೆ ಎಲ್ಲ ನಾಟಕನ ಸೋಗಲಾಡಿತನ ನಿಟ್ಟಿಸ ಒಂದು ಜ್ಯೂಜ್ ಬಿ ಅಧಿಕಾರಕ್ಕೋಸ್ಕರ ಈ ಮಟ್ಟಕ್ಕೆ ಹಾಕ್ತೀರಾ? ಯಾಕೆ ಸರ್ ತಪ್ಪನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಯಡಿಯೂರಪ್ಪ ಒಂದು ಪ್ರಬಲವಾದ ವ್ಯಕ್ತಿ ಗೊತ್ತಿದೆ ನಿಮ್ಗೆ. ಆ ಹೆಣ್ಮಗು ಒಬ್ಬ ತಾಯಿ ಏನೋ ಎಲ್ಪ್ ಕೇಳ್ಕೊಂಡ್ ಬಂದ್ರೆ ಆ ಮಗಳು ಕರ್ಕೊಂಡು ರೂಮ್ಗೆ ಹೋಗ್ಬಿಟ್ಟು ನೀನ್ ಎಲ್ಲೆಲ್ಲೋ ಕೈ ಹಾಕ್ತೀಯ ಅಂತ ಹೇಳಿದ್ರೆ ನಿನ್ ಮೊಮ್ಮಗಳು ವಯಸ್ಸಳನ್ನ ಈ ಮನುಷ್ಯನ್ ನಾಚಿಕೆನೇ ಆಗಲ್ವಾ? ಅಸಹ್ಯ ಆಗಲ್ವಾ? ಯಾಕೆ ಈ ಹವಿವೇಕಿನ ಇನ್ನೂ ಒದ್ದೊಳಗಾಕಿಲ್ಲ? ಏನಾಗಿದೆ ಈ ಹೋಮ್ ಡಿಪಾರ್ಟ್ಮೆಂಟ್ಗೆ ಹಾಕ್ಬೇಕಲ್ವಾ? ಎಲ್ಲರೂ ಹೇಳ್ತಾರೆ ಅಯ್ಯೋ ಅವಳ ತಾಯಿ ಚಾಲಿ ಆಗಿತ್ತು, ಬರೀ ಕಂಪ್ಲೇಂಟ್ ಕೊಡೋದೊಂದು ಚಾಲಿ ಅಂತೆ. ಸ್ವಾಮಿ, ಆಕೆ ಯಾರನ್ನೂ ಹನಿ ಟ್ರ್ಯಾಪ್ ಮಾಡಿರಲಿಲ್ಲ, ಯಾರನ್ನೂ ಬ್ಲ್ಯಾಕ್ಮೇಲ್ ಮಾಡಿರಲಿಲ್ಲ, ಇನ್ನೇನು ದುಡ್ಡು ಮಾಡಕ್ ಹೋಗಿರಲಿಲ್ಲ. ತನ್ನ ಮಗಳಿಗೆ ಆದ ಅನ್ಯಾಯವನ್ನ ಎಲ್ಲರ ಹೇಳ್ತಾ ಬಂದ್ಲು, ಏನ್ ಮಾಡ್ಬೇಕು? ಮತ್ತೆ ಒಬ್ಬ ಅಸಹಾಯಕತ ಏನ್ರಿ ಮಾಡ್ಬೇಕು? ಕಣ್ಕಂಡ ತರ ಕಾಡ್ಕೋಬೇಕಾನೆ. ಆಕೆ ಮಾಡಿದ್ಲು, ಇವತ್ತು ಆಕೆ ಬದುಕಿಲ್ಲ, ಅನುಮಾನ ಬರಲ್ವಾ? ಈಗಲ್ಲ ಸುಮ್ಮನೆ ಇದ್ರಲ್ಲಿ ಯಾಕೆ ನೀವು ನಿಮ್ಮ ಕೋಡ ಕಳಚಗಳು, ಇದೇನಾ ನಿಮ್ಮ ನಿಜವಾದ ಮುಖಗಳು? ಇದು ನಿಜವಾದ ಮುಖಗಳು? ಒಬ್ರು ಮಾತಾಡ್ತಾ ಇಲ್ಲ, ಮಾತಾಡ್ಬಿಟ್ರೆ ಎಲ್ಲಿ ಕೊಟ್ಟಿರೋದು ಕಿತ್ಕೊಬಿಡ್ತಾರೋ ಅಂತನಾ? ಕೊಟ್ಟಿರೋದ್ನ ಕಿತ್ಕೋತಾರೆ ಅಂತ ಭಯನಾ? ಅದು ಕೊಟ್ಟ ಮೇಲೆ ಬಿಡಪ್ಪ, ನನಗೊಬ್ಬ ಸಿಕ್ತಲ್ಲ, ಸಿಕ್ಕಿದ್ಮೇಲೆ ಎಲ್ಲ ಚೆನ್ನಾಗಿದೆ ಅಂತನಾ? ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಸುಮ್ಮನೆ ಇದ್ರೆ ಇವತ್ತು ಈ ದುರಂತ ಅಂದ್ರೆ ನೋಡಪ್ಪ ಏನಂದ್ರೆ, ಜೆ ಡಿ ಎಸ್ ಅವರು ಬಿ ಜೆ ಪಿ ಅವರು ಒಂದಾಗಿದ್ದಾರೆ. ಬಿ ಜೆ ಪಿಯ ಮಹಾನ್ ನಾಯಕ ಯಡಿಯೂರಪ್ಪನವರು ಮಾಡಬಾರ ಹಲ್ಕಟ್ ಕೆಲಸ ಮಾಡಿರೋದು, ಈಗ ತಿಗಾಕೊಂಡು ತಗಲಾಕೊಂಡಿರೋದು, ಕಚ್ಚಡ ಕೆಲಸ ಮಾಡಿರೋದು. ಆಡಳಿತ ಪಕ್ಷ ಅಟ್ಲೀಸ್ಟ್ ಅವ್ರ ಪಕ್ಷದವರಂತೂ ಅವ್ರ ಪಕ್ಷದ ನಾಯಕನ ವಿರುದ್ಧ ಪ್ರತಿಭಟನೆ ಅಂತೂ ಮಾಡಲ್ಲ. 3 ರೂಪಾಯಿನೋ ಪೆಟ್ರೋಲ್ ಜಾಸ್ತಿ ಆಯ್ತು ಎಲ್ಲ ಸರ್ಕಂಡ್ ಬೀದಿಗಿಳಿತವ್ರೆ. ಆ ಪ್ರತಿಭಟನೆಯನ್ನ ಆ ಧ್ವನಿಯನ್ನ ಯಡಿಯೂರಪ್ಪ ವಿರುದ್ಧ ಯಾರು ಇರ್ತಾರೆ? ಅವ್ರ ಪಕ್ಷದವ್ರು ಎತ್ತಲ್ಲ, ಜೆ ಡಿ ಎಸ್ ಅವ್ರ ಸಪೋರ್ಟ್ ಅವ್ರಿಗೆ ಎತ್ತಲ್ಲ, ಇನ್ನು ಕಾಂಗ್ರೆಸ್ನವರು ಅವರಿಗೆ ಸಪೋರ್ಟ್ ಮಾಡ್ತಾವ್ರೆ ಅಂದ್ರೆ ಇನ್ನು ಜನಸಾಮಾನ್ಯ ಎಲ್ಲಿ ನ್ಯಾಯ ಕೇಳಕ್ಕೆ ಹೋಗ್ಬೇಕು? ನಾವು ಅದಕ್ಕೆ ಹೇಳಿದ್ದು, ಏರಿ ನೀರು ಕುಡಿದ್ರೆ, ಮನೆ ಹೊಡಿತೀನಿ, ಮನೇಲಿ ಕಳ್ತನ ಮಾಡಿದರೆ, ಬೇಲಿ ಎದ್ದು ಹೊಲ ಮೇಯಿದ್ರೆ ಯಾರಿಗೆ ಹೋಗಿ ಹೇಳ್ಬೇಕು? ಯಾರಿಗೆ ಹೇಳ್ಬೇಕು? ಇವತ್ತು ಅಟ್ಲೀಸ್ಟ್ ಸರ್ಕಾರದ ನೀತಿ ನಿಯಮಗಳನ್ನು ಅಥವಾ ಅನಾಚಾರಗಳನ್ನು ದುನಿಯೆತ್ತಿ ಮಾತಾಡಲಿಕ್ಕೆ ಒಂದು ರೀತಿ ಪ್ರಜ್ಞಾವಂತರಿದ್ದಾರೆ, ಪ್ರಜ್ಞಾವಂತ ವಲಯ ಇದೆ. ಅದು ಕರ್ನಾಟಕದಲ್ಲಿ ದೊಡ್ಡ ಪರಂಪರೆ ಇದೆ ನಮಗೆ. ನಮ್ಮಲ್ಲಿ ಮುಕುಂದ್ ರಾಜ್ ಅವರು ಹೇಳ್ತಾರೆ, ಪಂಪನಿಂದ ಹಿಡಿದು ಪ್ರತಿಭಟನೆ. ಇವತ್ತು ಮುಕುಂದ್ ರಾಜ್ ಅವರು ಆ ಭಾಗವಾಗಿದ್ದಾರೆ. ಮುಕುಂದ್ ರಾಜ್ ಸರ್, ನೀವಾರು ಧ್ವನಿ ಎತ್ಬೋದಲ್ಲ ಸರ್? ತುಂಬಾ ಜನ ಇದೇ ಪುರುಷೋತ್ತಮ ಬಿಳಿಮಲೆ ಅವರು ರೈತರ ಬಗ್ಗೆ ಬಹಳ ದೊಡ್ಡ ಕಾಳಜಿಯಿಂದ ಮಾತಾಡ್ತಾ ಇದ್ರು. ನಿಮಗೂ ಅಧಿಕಾರ ಸಿಕ್ಕಿದೆ, ನೀವು ಮಾತಾಡಲ್ವಾ? ತುಂಬಾ ದೊಡ್ಡ ಟೀಮ್ ಇತ್ತಲ್ಲಪ್ಪ ಇಲ್ಲಿ, ದೊಡ್ಡ ಟೀಮು, ಬಹಳ ದೊಡ್ಡ ದೊಡ್ಡ ಟೀಮ್ಗಳು, ದೊಡ್ಡ ದೊಡ್ಡ ಲೇಖಕರುಗಳು, ಯಾರು ಮಾತಾಡ್ತಾ ಇಲ್ಲ? ಯಾಕೆ ಮಾತಾಡ್ತಾ ಇಲ್ಲ? ಮಹಿಳೆಯರೇನಾದ್ರೂ ಹೋಗ್ಲಿ, ಮಹಿಳಾ ಪ್ರವಾಸ ಸಂಘಟನೆಗಳು, ಅದ್ಭುತ ಭಾಷಣ ಮಾಡೋರು, ಆಸನ ಚಲೋ ಕರೆ ಕೊಟ್ಟಂತವ್ರು ಎಲ್ಲಿ ಇವತ್ತು? 3 ತಿಂಗಳಲ್ಲಿ ಸಾಕ್ಷಿ ನಾಶ ಆಗಿರಲ್ವಾ? ಇಮಿಡಿಯೇಟ್ ಆಗಿ ಒಳಗಾಕ್ಬೇಕಲ್ವ ಅವನ್ನ, ಯಡಿಯೂರಪ್ಪನ? ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಎಷ್ಟು ಘೋರ ಅಪರಾಧನೋ ಇದು ಅಷ್ಟೇನೆ. ಆತ ತನಗಿಂತ ಏಜ್ ಆಗಿರ್ತಕ್ಕಂಥ ತನ್ನ ತಾಯಿ ವಯಸ್ಸಿನ ಒಬ್ಬ ಅಮಾಯಕರನ್ನ ಆತ ಬಲಿ ಪಡಿತಾವದ? ಈ ಮನುಷ್ಯ ಏನೋ ಮೊಮ್ಮಗಳ ವಯಸ್ಸಿನ ಇದು ನ್ಯಾಯ ಏನೋ ಒಂದು ಹೆಲ್ಪ್ ಮಾಡಿ ಸ್ವಾಮಿ ಕಷ್ಟದಲ್ಲಿದ್ವಿ ಅಂತ ಬಂದ್ರೆ, ನ್ಯಾಯ ಕೇಳಕ ಬಂದ್ರೆ, ನೀವೇ ಅಂತ ಕಚಡ ಕೆಲಸ ಮಾಡ್ತೀರಾ ಅಂದ್ರೆ, ಇದನ್ನ ಯಾರು ದುನಿಯತ್ತೆ ಇಲ್ಲ ಅಂದ್ರೆ, ಇದು ಯಾವ ಸೀಮೆ ಪ್ರಗತಿ ಬರುತ್ತೆ? ಒಂದು ಅಧಿಕಾರ, ಅಧಿಕಾರಕ್ಕೋಸ್ಕರ ನಿಮ್ಮ ಹೋರಾಟ ಆಗಿತ್ತಾ ಇಷ್ಟು ದಿವಸ? 2 ಚುನಾವಣೆಯಲ್ಲಿ ನಿಮ್ಮ ವೈಯಕ್ತಿಕ ಅಧಿಕಾರ ಲಾಲಾಸೆಗೋಸ್ಕರ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡ್ಕೊ ಬಂದ್ರಾ? ಅಂದ್ರೆ ಬಿ ಜೆ ಪಿ ಮೋದಿ ಸರ್ಕಾರ ಮತ್ತೊಂದು ಇವ್ರು ಮಾಡಿದ ತಪ್ಪೆ ಹೆಂಗೋ, ಕಾಂಗ್ರೆಸ್ ಮಾಡಿದ್ರು ತಪ್ಪೆ ಅಲ್ವಾ? ಅದನ್ನು ಟೀಕೆ ಮಾಡ್ಬೇಕಲ್ವಾ? ಅದನ್ನು ಖಂಡಿಸ್ಬೇಕಲ್ಲ ನಾವು? ಅದೇ ಧ್ವನಿಯಲ್ಲಿ, ಅದೇ ಸಿಟ್ಟಲ್ಲಿ ಇವ್ರನ್ನ ಖಂಡಿಸ್ಬೇಕಲ್ವಾ? ಇವ್ರು ಮಾತ್ರ ಮಾಡಿದ ಸರಿನಾ? ಇದ್ನ್ಯಾಕೆ ಮಾತಾಡ್ತಾ ಇಲ್ಲ? ಯಾರು ಮಾತಾಡ್ತಾರೆ ಮತ್ತೆ? ಅವ್ನ ಕಡೆ ವಿರೋಧ ಪಕ್ಷದವರು ಮಾತಾಡಲ್ಲ, ಆಡಳಿತ ಪಕ್ಷದವರು 3 ತಿಂಗಳು ಬಿಡ್ಕೊಂಡು ಕೂತ್ಕೊಂಡ್ರು, ಈಗಲೂ ಅರೆಸ್ಟ್ ಮಾಡಿಲ್ಲ ಅದನ್ನ.
ಈಗಲೂ ಅವ್ರು ಅಣ್ಣ ಕಂಪ್ಲೇಂಟ್ ಕೊಡೋದಕ್ಕೆ ಸ್ವಲ್ಪ ಸೀರಿಯಸ್ ಆಗಿರೋದು ಇಲ್ಲ, ಬಂಧಿಸಿಲ್ಲ, ಪೋಕ್ಸೋದಲ್ಲಿ ಇಮಿಡಿಯೇಟ್ ಫಸ್ಟ್ ಅರೆಸ್ಟ್ ಮಾಡ್ತಾರೆ, ತನಿಖೆಗೆ ಆಮೇಲೆ ಅದೆಲ್ಲ ಏನು ಮಾಡ್ತಾ ಇಲ್ಲ. ಈ ದುರಂತ ಅಲ್ವಾ ಇದು, ಅಂದರೆ ನನ್ನಂಥವ್ರಿಗೆ ಹೊಸ್ತಾಗಿ ಈ ಥರ ಅಟ್ಲೀಸ್ಟ್ ಸಣ್ಣ ಮಟ್ಟದಲ್ಲಿ ಮಾತಾಡೋಂಥವ್ರಿಗೆ ಇದೊಂದು ಪಾಠ. ಹೌದಪ್ಪ, ನಮ್ಮ ನಮ್ಗೆ ಏನು ಸಿಕ್ಬಿಟ್ರೆ ಅದೆಲ್ಲ ಸರಿ ಇದೆ. ನಮಗೆ ಸಿಗೋಕ್ಕಿಂತ ಮುಂಚೆ ಸಮಾಜ ಸರಿಯಿಲ್ಲ, ಯಾವುದೂ ಸರಿಯಿಲ್ಲ, ಸರ್ಕಾರ ಸರಿಯಿಲ್ಲ, ಪ್ರಭುತ್ವ ಸರಿಯಿಲ್ಲ, ಅಸಮಾನತೆ ಇದೆ, ಎಂತೆಂಥ ಮಾತುಗಳೇ. ಯಾಕಂದ್ರೆ ಲೇಖಕರಲ್ಲಿ ಅವರೆಲ್ಲ ಭಾಳ ಚೆನ್ನಾಗಿ ತುಂಬ ಹಳೆಗನ್ನಡ, ಹೊಸಕನ್ನಡ, ನಡುಗನ್ನಡ ಎಲ್ಲ ತರ್ತಾರೆ. ಎಲ್ಲ ಕಡೆಯಿಂದ ಪ್ರಪಂಚ ಸಾಹಿತ್ಯ ಓದಿರ್ತಾರಲ್ಲ, ಒಳ್ಳೊಳ್ಳೆ ಪದಪುಂಜಗಳು ತರ್ತಾರೆ. ಅಸಮಾನತೆ, ಸಾಮಾಜಿಕ ನ್ಯಾಯ, ಧ್ವನಿ ಇಲ್ಲದವರು, ದಲಿತ ದಮನಿತರು, ಎಂತೆಂಥ ಮಾತುಗಳು ಬರ್ತವೆ. ಮಹಿಳೆಯರು ಸಾವಿರಾರು ವರ್ಷಗಳಿಂದ ಮಹಿಳೆಯರನ್ನ ತುಳಿತಾ ಬಂದಿದ್ದಾರೆ, ತಮ್ಮ ಇದಕ್ಕೋಸ್ ಬಳಸ್ಕೊಂಡು ಬಂದಿದ್ದಾರೆ, ದೊಡ್ಡ ದೊಡ್ಡ ಪದಗಳು ಹೇಳ್ತಾ ಇರ್ತಾರೆ. ಇವತ್ತಿಲ್ಲಿ ಈಗ ಯಾಕಿಲ್ಲ, ನಿಮ್ಗೆ ಅಧಿಕಾರ ಸಿಕ್ಕಿದ್ರೆ ಸಾಕಾಗತ್ತಾ, ಮುಗಿದೋಯ್ತಾ? ಈ ಗಣಾಂಧಾರಿ ಕೆಲಸಕ್ಕೋಸ್ಕರ ನೀವು ಎರಡೆರಡು ಚುನಾವಣೆಯಲ್ಲಿ ಇವರಿಗೆ ಬೆಂಬಲಿಸ್ತಾ ಬಂದ್ರಾ, ಬೆಂಬಲಿಸ್ತಾ ಅವ್ರು ತಪ್ಪು ಮಾಡಿದಾಗ ಅದೇ ದುನಿಯಲ್ಲಿ ಖಂಡಿಸಿಲ್ಲ ಅಂದ್ರೆ ನಿಮ್ಮ ನೈತಿಕತೆಯನ್ನ, ನಿಮ್ಮ ಆತ್ಮವನ್ನ ನೀವುಗಳೇ ಒಂದ್ಸಲ ಮುಟ್ಟು ನೋಡ್ಕೊಳ್ಳಿ, ನೀವುಗಳು ಮುಟ್ಟು ನೋಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೇನು ಹೇಳೋಕ್ಕಾಗತ್ತೆ ಹೋಗ್ಲಿ ಅವ್ರಿಗೆ, ಇನ್ನೇನು ಹೇಳೋಕ್ಕಾಗತ್ತೆ? ಅವರವರೇ ಅವ್ರ ಆತ್ಮವನ್ನ ಮುಟ್ಟು ನೋಡ್ಕೊಬಿಡಿ ಫಸ್ಟ್ ಒಂದ್ಸಲ ಕೇಳ್ಕೊಂಡು ಅವರವರೇ ಅದನ್ನ ಅವ್ರದೇ ಪರಿಭಾಷೆ ಆತ್ಮಾವಲೋಕನ, ದಯವಿಟ್ಟು ಆತ್ಮಾವಲೋಕನ ಮಾಡ್ಕೊಳ್ಳಿ. ನಮ್ಮ ಪ್ರಗತಿಪರರೇ, ಮಹಿಳಾಪರ ಹೋರಾಟಗಾರ್ತಿಯರೇ, ನಿಮ್ಮನ್ನ ನೀವೇ ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತ ನನ್ನಂತನೊಬ್ಬ ಸಾಮಾನ್ಯನ, ಅತ್ಯಂತ ಸಾಮಾನ್ಯನ ಮಾತು. ನಮಸ್ಕಾರ.